ಸಾಗರ ಮಾರಿಕಾಂಬ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಹಿನ್ನೆಲೆ ಪ್ರತಿ ವರ್ಷದಂತೆ ದೇವಿಗೆ ಬೆಳ್ಳಿ ಹೊದಿಕೆಯನ್ನು ಈ ಬಾರಿಯೂ ಸಮರ್ಪಿಸಲಾಗುವುದು. ಸುಮಾರು 35 ಕೆಜಿ ತೂಕದ ಬೆಳ್ಳಿ ಹೊದಿಕೆಯನ್ನ ಗಣಪತಿ ದೇವಸ್ಥಾನದಿಂದ ಉತ್ಸವದ ಮೂಲಕ ದೇವಿಯ ತವರ ಮನೆಗೆ ತರಲಾಯಿತು. ಶನಿವಾರ ನಡೆಯಲಿರುವ ಚಂಡಿಕಾ ಹಯವದನ ಬಳಿ ದೇವಿಗೆ ಅದನ್ನು ಸಮರ್ಪಿಸಲಾಗುತ್ತದೆ. ಫೆಬ್ರವರಿ 7ರಂದು ಸಾಗರದಲ್ಲಿ ಮಾರಿಕಾಂಬ ಜಾತ್ರೆ ಪ್ರಾರಂಭವಾಗುತ್ತೆ. ರಾಜ್ಯದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಈ ಸಾಗರದ ಮಾರಿಕಾಂಬ ಜಾತ್ರೆ ಕೂಡ ಒಂದು. ಈ ಹಿನ್ನೆಲೆ ಪ್ರತಿ ವರ್ಷದಂತೆ ದೇವಿಗೆ ಬೆಳ್ಳಿ ಹೊದಿಕೆಯನ್ನ ಸಮರ್ಪಿಸಲಾಗುವುದು. ಅದೇ ರೀತಿ ಈ ಬಾರಿಯೂ ಕೂಡ ಬೆಳ್ಳಿ ಹೊದಿಕೆಯನ್ನ ದೇವರಿಗೆ ಸಮರ್ಪಿಸಲಾಯಿತು. ಸುಮಾರು 35 ಕೆಜಿ ತೂಕದ ಬೆಳ್ಳಿ ಹೊದಿಕೆ ಇದಾಗಿತ್ತು. ಗಣಪತಿ ದೇವಸ್ಥಾನದಿಂದ ಉತ್ಸವದ ಮೂಲಕ ದೇವಿಯ ತವರು ಮನೆಗೆ ಈ ಒಂದು ಬೆಳ್ಳಿ ಹೊದಿಕೆಯನ್ನ ತರಲಾಯಿತು. ಶನಿವಾರ ನಡೀತಾ ಇರುವಂತಹ ಚಂಡಿಕಾ ಹವನದ ಬಳಿಕ ದೇವಿಗೆ ಅದನ್ನು ಸಮರ್ಪಿಸಲಾಗುತ್ತೆ. ಎರಡು ಸಾವಿರದ 2023ರ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಪ್ರತಿ ವರ್ಷ ಜಾತ್ರೆಗಳಲ್ಲಿ ಶ್ರೀದೇವಿಗೆ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನದ ಪೂಜೆಯೊಂದಿಗೆ ಜಾತ್ರೆಗೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಪ್ರತೀತಿ. ಹೋದ ವರ್ಷ ನಾವು ಶ್ರೀದೇವಿಗೆ ಬೆಳ್ಳಿಯ ಉತ್ಸವ ಮೂರ್ತಿ ಹಾಗೂ ಬಂಗಾರದ ಮುಖವಾಡವನ್ನು ಶ್ರೀದೇವಿಗೆ ಸಮರ್ಪಣೆ ಮಾಡಿದ್ದೆವು. ಈ ವರ್ಷವೂ ಕೂಡ ಶ್ರೀದೇವಿಗೆ ಬೆಳ್ಳಿಯ ಕವಚಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದರ ಪೂರಕವಾಗಿ ನಾಳೆಯ ದಿನ ಚಂಡಿಕಾ ಹವನ ಪೂಜೆಯ ಕಾರ್ಯಕ್ರಮ ಇರುತ್ತೆ. ಚಂಡಿಕಾ ಹವನದ ನಂತರ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆಯನ್ನು ನಡೆಸಿಕೊಂಡು ಬಂದಿದ್ದೇವೆ. ಈ ವರ್ಷವೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಗಿರುತ್ತೆ. ಫೆಬ್ರವರಿ 7ರಿಂದ ಫೆಬ್ರವರಿ 15ರ ತನಕ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತೆ.
ಅಮ್ಯೂಸ್ಮೆಂಟ್ ಪಾರ್ಕ್ಗಳು, ಅಂಗಡಿಗಳು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕುಸ್ತಿ ಪಂದ್ಯಾಟಗಳು, ಹೀಗೆ ವಿವಿಧವಾದ ಎಲ್ಲ ರೀತಿಯ ಆಕರ್ಷಣೆಗಳನ್ನು ಒಳಗೊಂಡಿರತಕ್ಕಂಥ ಜಾತ್ರೆಯನ್ನು ನಾವು ಈ ಬಾರಿ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಸಕುಟುಂಬ ಪರಿವಾರ ಸಮೇತರಾಗಿ ಬಂದು ಈ ಜಾತ್ರೆಯ ಯಶಸ್ಸಿಗೆ ಕಾರಣಕರ್ತರಾಗಬೇಕು. ಇದು ಕೇವಲ ಕರ್ನಾಟಕಕ್ಕೆ ಯಶಸ್ವಿಯಾದದ್ದಲ್ಲ, ಇಡೀ ದೇಶ ಅಂತಾರಾಷ್ಟ್ರೀಯ ಕಡೆಗಳಿಂದಲೂ ಕೂಡ ಭಕ್ತಾದಿಗಳು ಈ ಜಾತ್ರೆಗೆ ಆಗಮಿಸ್ತಾ ಇರ್ತಾರೆ. ಅವರೆಲ್ಲರೂ ಬಂದು ಅಮ್ಮನ ಆಶೀರ್ವಾದವನ್ನು ಬೇಡ್ತಾರೆ. ಅದೇ ರೀತಿಯಲ್ಲಿ ಬೇಕಾದಷ್ಟು ದಂತಕಥೆಗಳು ಕೂಡ ಇದೆ, ಅವರ ಆಸೆ ಅಭಿಷ್ಟಗಳೆಲ್ಲ ನೆರವೇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಜಾತ್ರಾ ಸಮಿತಿಯ ಪರವಾಗಿ ಶುಭಾಶಯವನ್ನು ಕೋರ್ತಾ ತಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ. ಮಾರಿಕಾಂಬಾ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯಿಂದ ಈ ದಿನ ನಾಳೆ ರಥಸಪ್ತಮಿ ಇರುವ ಕಾರಣದಿಂದ ಪ್ರತಿ ವರ್ಷ ಚಂಡಿಕೋಮ ಈ ಥರ ವಿಶೇಷವಾದ ದೇವರಿಗೆ ಬಂಗಾರದ ಮಕ್ವಾಡ, ಈಸಿರಿ ಬೆಳ್ಳಿಯ ಎರಡು ಗಂಡನ ಮನೆ ಮತ್ತು ತವರು ಮನೆ ದೇವಸ್ಥಾನಕ್ಕೆ ಈ ಬೆಳ್ಳಿಯ ಕಮ್ಮಿಯಿಂದ 35 ಕೆ ಜಿ ಬೆಳ್ಳಿಯ ಹೊತ್ತಿಗೆಯನ್ನು ಮಾಡಿಸಿದ್ದೀವಿ. ನಾಳೆ ತಾಯಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಮತ್ತು ಚಂಡಿಕೋ ಹೋಮ ಇರ್ತದೆ, ಚಂಡಿಕೋ ಹೋಮ ಆದಮೇಲೆ ತಾಯಿಗೆ ಸಮರ್ಪಣೆ ಮಾಡಿ ಅನ್ನ ಸಂತರ್ಪಣೆ ಇರ್ತದೆ. ಎಲ್ಲ ಕಾರ್ಯಕ್ರಮಕ್ಕೂ ಭಕ್ತಾದಿಗಳು ಹತ್ತಿನ ಸಂಖ್ಯೆಯಲ್ಲಿ